ರಾಜ್ಯದಲ್ಲಿ ಮೊಟ್ಟಮೊದಲ ಬಾರಿಗೆ ದಿನಸಿ ಕಿಟ್ ಹಾಗೂ ತರಕಾರಿ ವಿತರಣೆ ಮಾಡಿದ ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯತ್ ಸದಸ್ಯ ಅಮರನಾಥ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವೆಂಕಟಗಿರಿ ಕೋಟೆಯ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರುವ ಅಮರನಾಥ್ ರವರು ಗ್ರಾಮಸ್ಥರಿಗೆ 15 ದಿನಗಳಿಗೆ ಆಗುವಷ್ಟು ತರಕಾರಿ ದಿನಸಿ ವಿತರಣೆ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಈ ವೇಳೆ ಮಾತನಾಡಿದ ಅಮರನಾಥ್, ಕೊರೋನಾ ಎರಡನೇ ಅಲೆ ಅತಿ ವೇಗವಾಗಿ ಹರಡುತ್ತಿರುವ ಹಿನ್ನೆಲೆ ಕೊರೋನಾ ಚೈನ್ ಲಿಂಕ್ ಕಟ್ ಮಾಡುವ ಉದ್ದೇಶದಿಂದ ಸುಮಾರು 15 ದಿನಗಳಿಗೆ ಆಗುವಷ್ಟು ತರಕಾರಿ ಹಾಗೂ ದಿನಸಿ ವಸ್ತುಗಳನ್ನು ವೆಂಕಟಗಿರಿ ಕೋಟೆಯ ಎರಡನೇ ವಾರ್ಡಿನ ಜನತೆಗೆ ವಿತರಿಸಲಾಗುತ್ತಿದೆ ಎಂದು ತಿಳಿಸಿದ ಅವರು, ತಮ್ಮ ವಾರ್ಡಿನ ಜನತೆಗೆ ಮಾಸ್ಕ್, ಸ್ಯಾನಿಟೈಸರ್, ಸಾಮಾಜಿಕ ಅಂತರ ಪಾಲಿಸುವ ಜೊತೆಗೆ ಸರ್ಕಾರದ ಆದೇಶಗಳನ್ನು ಚಾಚು ತಪ್ಪದೆ ಪಾಲಿಸುವಂತೆ ಮನವಿ ಮಾಡಿ, ಯಾರೂ ಸಹ ಅವಶ್ಯಕವಾಗಿ ಹೊರಗಡೆ ಬರಬೇಡಿ, ಯಾವುದೇ ರೀತಿಯ ಸಹಾಯ ಬೇಕಾದರೂ ನನ್ನ ಬಳಿ ಕೇಳಬಹುದು ಎಂದು ವಾರ್ಡಿನ ಜನತೆಗೆ ಧೈರ್ಯ ತುಂಬಿದರು. ಈಗ ನೋಡಿದ್ರೆ ಸ್ಥಿತಿ ತುಂಬ ಹದಗೆಟ್ಟಿದೆ. ಈ ಎರಡನೇ ಅಲೆಯಂತೂ ತುಂಬ ಜನರು ಪ್ರಾಣ ತಗೊಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ಏನು ಲಾಕ್ಡೌನ್ ಘೋಷಣೆ ಮಾಡಿದ್ದಾರೆ ಸರ್ಕಾರ, ಇದನ್ನು ಸ್ವಾಗತ ಮಾಡ್ತಿದ್ದೀವಿ. ಈ ಲಾಕ್ಡೌನ್ನ ಎನ್ಕರೇಜ್ ಮಾಡಿ ಈ ಕರೋನಾನ ತಡೆಗಟ್ಟೋದಕ್ಕೆ ಏನು ಚೈನ್ ಲಿಂಕ್ನ ಬ್ರೇಕ್ ಮಾಡಬೇಕು ಆ ಒಂದು ಮನಸ್ಸಲ್ಲಿ ಇಟ್ಕೊಂಡು, ಏನು ನನ್ನ ವಾರ್ಡಿನ ಜನ ಅಂದರೆ ನಮ್ಮ ಎಲ್ಲ ನಾಯಕರ ಸಮ್ಮುಖದಲ್ಲಿ ಅವರ ಒಂದು ಮಾಹಿತಿ ಮೇರೆಗೆ ಮತ್ತು ಅವರ ಒಂದು ಜವಾಬ್ದಾರಿಯಿಂದ, ನಮ್ಮ ಜವಾಬ್ದಾರಿಯಿಂದ ನನ್ನ ವಾರ್ಡಿನಲ್ಲಿ ಎಷ್ಟು ಜನ ಏನು ಒಂದು ಲೇಬರ್ ಸೆಕ್ಷನ್ ಅಂತಿದ್ದಾರೆ, ಇವ್ರು ಯಾರೂ ಮನೆಯಿಂದ ಹೊರಗಡೆ ಬರಬಾರ್ದು. ಮತ್ತು ಇದನ್ನು ತಡೆಗಟ್ಟಬೇಕಾದ್ರೆ ನಾವು ನಮ್ಮ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ನಾವು ತಗೋಬೇಕು, ಸಾಮಾಜಿಕ ಜವಾಬ್ದಾರಿ ತಗೋಬೇಕು. ಆ ಉದ್ದೇಶದಿಂದ ಎಷ್ಟು ಜನ ನಮ್ಮ ವಾರ್ಡಲ್ಲಿದ್ದಾರೆ, ಎಲ್ಲ ಸಂಪೂರ್ಣ ಎಲ್ಲ ಕುಟುಂಬಗಳಿಗೂ ಒಂದು ರೇಷನ್ ಕಿಟ್ಟು ಮತ್ತು ಒಂದು ತರಕಾರಿ ಕಿಟ್ನ ಹಂಚೋ ಮೂಲಕ ಈ ಒಂದು ಲಾಕ್ಡೌನ್ನ ನಾನು ಎನ್ಕರೇಜ್ ಮಾಡಿ ಆದಷ್ಟು ಬೇಗನೆ ಈ ಒಂದು ಕರೋನಾನ ತಡೆಗಟ್ಟಬೇಕು ಅಂತೇಳಿ ನಾನೊಂದು ಪ್ರಯತ್ನ ಪಡ್ತಾ ಇದ್ದೀನಿ. 10 ಕೆಜಿ ತರಕಾರಿ ಅಂದರೆ ವಿಧ ವಿಧವಾದ ತರಕಾರಿ, ಅದರ ಜೊತೆಗೆ ಅಕ್ಕಿ ಒಂದು 5 ಕೆಜಿ, ಅದರ ಜೊತೆಗೆ ಸಕ್ಕರೆ ಆಗ್ಬೋದು ಮತ್ತು ದಿನನಿತ್ಯ ಬಳಕೆ ಆಗುವಂಥ ದವಸ ಧಾನ್ಯ ಆಗ್ಬೋದು, ಆ ರೀತಿ ಒಂದು 10 ಐಟಮ್ನ ಕೊಟ್ಟು ಒಂದು 15 ದಿವಸಕ್ಕೆ ಆಗೋಷ್ಟು ರೇಷನ್ನ ಕೊಡ್ತಾ ಇದ್ದೀವಿ. ನೋಡಿ, ನನಗೆ ನಮ್ಮ ಇನ್ಫೋಸಿಸ್ಸು ಸುಧಾ ಅಮ್ಮ ಅವರಾಗ್ಬೋದು ಅಥವಾ ನಮ್ಮ ಕುಮಾರಣ್ಣ ಅವರಾಗ್ಬೋದು ಅಥವಾ ನಮ್ಮ ವೈದ್ಯಕೀಯ ಸಚಿವರಾದಂಥ ಸುಧಾಕರ್ ಅಣ್ಣ ಆಗ್ಬೋದು, ಇವರೆಲ್ಲ ನನಗೆ ಆದರ್ಶರು. ಏನು ಕೊನೆಯ ಸಂದರ್ಭದಲ್ಲಿ ಕೊನೆಯ ಒಂದು ಇದಾದಾಗ ಇವರೆಲ್ಲ ಮುಂಚೂಣಿ ಹೇಳಿ ಬಂದು ಏನೇನು ಬಡವರಿಗೆ ರೇಷನ್ ಎಲ್ಲ ಹಂಚಬೇಕೆಲ್ಲ ಹಂಚಿದ್ರು, ಅದೇ ರೀತಿ ಸಹಕಾರನ ಕೊಟ್ಟರು. ಅದ್ರ ಜೊತೆಗೆ ಏನು ಕೆಲವು ನಾಯಕರು ರೈತರಿಗೆ ಒಳ್ಳೇದಾಗಲಿ ಅಂತೇಳಿ ತರಕಾರಿ ಎಲ್ಲ ಪರ್ಚೇಸ್ ಮಾಡ್ತಿದ್ರು. ಆದರೆ ಈಗ ನಾವು ಅಬ್ಸರ್ವ್ ಮಾಡ್ಬೇಕಾದ್ರೆ, ಲಾಕ್ಡೌನ್ನ ಎನ್ಕರೇಜ್ ಮಾಡ್ಬೇಕಾದ್ರೆ ಮುಖ್ಯವಾಗಿ ಜನಪ್ರತಿನಿಧಿಗಳು ಹೊರಗಡೆ ಬರಬೇಕು. ಹೊರಗಡೆ ಬಂದು ರೈತಾಪಿ ವರ್ಗದವ್ರಿಗೂ ಸಹಾಯ ಮಾಡಬೇಕು. ಅದ್ರ ಜೊತೆಗೆ ಅವ್ರು ಬೆಳೆದಿರೋಂಥ ತರಕಾರಿ ಯಾವುದೋ ಒಂದು ಮಾರ್ಕೆಟ್ಗೆ ಹೋಗೋಕ್ಕಾಗಲಿಲ್ಲ ಅಂದರೆ ಅದನ್ನು ಯಾವ ರೀತಿ ನಾವು ಅಲ್ಲಿಂದ ಲಿಫ್ಟ್ ಮಾಡಿ ರೈತರಿಗೆ ಒಳ್ಳೇದು ಮಾಡಬೇಕು ಅಂತ ನೋಡಬೇಕು. ಇಲ್ಲಾದ್ರೆ ನಮಗೆ ಲಾಕ್ಡೌನ್ನ ಬ್ರೇಕ್ ಮಾಡೋಕ್ಕಾಗಲ್ಲ, ವೈರಸ್ ವಿರುದ್ಧನ ಹೋರಾಡೋಕ್ಕಾಗಲ್ಲ. ಸೊ ಇಂಥ ಆದರ್ಶಗಳನ್ನೆಲ್ಲ ನಾವು ಮುಂದೆ ಇಟ್ಕೊಂಡು ಇದನ್ನು ಈ ಸಲ ನಾನು ಈ ಸಲ ಮಾಡಬೇಕು ಅಂತ ನಾನು ಒಂದು ಪ್ರಯತ್ನ ಪಡ್ತೇನೆ. ಕ್ಷಮೆ ನೋಡಿ, ಆ ದೇವರುಗಳಾಗಿ ನಮ್ಮ ಮಕ್ಕಳಾಗಿ ನಮ್ಗೆ ದುಡ್ದು ಹಾಕ್ತಾವ್ರೆ ಈ ಕಾಯಿಲೆನಿಂದ. ಹೌದು, ನಮ್ಗೆ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ ಅಂತಂದು ನಮ್ಮ ಕಷ್ಟ ನೋಡಿ ಅವರು ಕೊಡ್ತಾವ್ರೆ. ಇರಲಿಲ್ಲಪ್ಪ ಸ್ವಾಮಿ, ಅವ್ರಿಗೆ ನಮ್ಗೆ ಎಲ್ಲ ಅನುಕೂಲ ಮಾಡ್ತಾವ್ರೆ. ಏನನ್ನ ಹೋಗಿ ಕೇಳಿ ನಮ್ಗೆ ಅನುಕೂಲ ಮಾಡ್ತಾವ್ರೆ. ಅವ್ರ ಸಣ್ಣಗ ಇರಲಿ ಸ್ವಾಮಿ. ಖುಷಿ ಆಯ್ತು ಸ್ವಾಮಿ, ಇವಾಗ ಏನು ಇಲ್ದಾಗಿ ಕೊಟ್ಟರೆ ನಮ್ಗೆ ಒಳ್ಳೇದ ತುಂಬ ಆನಂದ ಅಲ್ಲ, ಹಂಗೆ ಆಯ್ತು ಸ್ವಾಮಿ, ಸಂತೋಷ ಆಯ್ತು.